ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಸಂಬಳ ಇಲ್ಲ, ಎಲ್ಲ ತ್ರಾಸ ಆಗಿಬಿಟ್ಟೈತ್ರಿ. ಅದಕ್ಕೆ ಕೇಳಕ್ ಬಂದಿವ್ರಿ ಆಫೀಸಿಗೆ. ಎಷ್ಟು? 7 ತಿಂಗಳಿಂದ ಸಂಬಳ ಇಲ್ಲ ನಮ್ಮ. ಇದು ಮುಗಿದ್ರೆ 7 ತಿಂಗಳಾಗತ್ತೆ. ಡೇಟ್ ಹೇಳಿ ದೊಡ್ಡದ್ದು ಏಪ್ರಿಲ್ ತಿಂಗಳು. ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ಹೇಳಕತ್ತಿದ್ರೆ ಅವ್ರು ಏನೇನು ಹಾಕತ್ತಾರೆ? ಮುಂದಿನ ತಿಂಗಳಾಕತ್ತೆ, ಬರ್ತೈತಿ, ಮಾಡ್ತವಮ್ಮ ಅನ್ನಕತ್ತಾರೆ. ಏನ್ ಮಾಡ್ತಾರೆ? ಏನ್ ಬಿಡ್ತಾರೆ? ತ್ರಾಸ್ ಅಂತ ಆಗ್ಬಿಟ್ಟವು. ಹಾಲು ನೆರೆದು ಮೊಸರು ನೆರೆದು ತಗೋನದ ಇಲ್ರಿ. ಸಂಬಳ ಇಲ್ಲ, ಏನಿಲ್ಲ, ಕರೆಂಟಿನ ಬಿಲ್ಲನ್ನು ಕಟ್ಟಿಲ್ಲ, ಎಲ್ಲ ತ್ರಾಸ ಆಗ್ಬಿಟ್ಟೈತ್ರಿ ಸರ್. ಮಾಡ್ತೀವಂತ 7,000 ಹೇಳ್ಯಾರ. ಪಗಾರ ಆಗಿಲ್ರಿ, ಎಲ್ಲ ತ್ರಾಸ. ಕಿರಾಣಿ ಯಾರು ಕೊಡೋಲ್ರು, ಕರೆಂಟ್ ಬಿಲ್ಲು, ಹಾಲಿನ ಎಲ್ಲ ತ್ರಾಸ ಆಗ್ಯಾವ್ರಿ. ಅದಕ್ಕಾಗಲಿ ಕೇಳ್ಬೇಕಂತ ಆಫೀಸಿಗೆ ಕುಂತೀವಿ ನೋಡ್ರಿ. ಇಲ್ಲಿ ಮಧ್ಯಾಹ್ನ ಕುಂತೀವಿ. ಇಲ್ಲಿ ಆಫೀಸ್ ಹತ್ರ ನೀವು ಪ್ರತಿಭಟನೆ ಮಾಡ್ತೀರ? ಏನಿಲ್ರಿ, ಕೇಳಿದ್ರ ನಮ್ ಸರ್ ಕೇಳಿದ್ರ ಪಗಾರ ಹಾಕತ್ತೆ ಏನಂತ ಬಂದಿ. ನಮ್ಗೆ 7 ತಿಂಗಳ ಸಾಕೈತಿ, ತ್ರಾಸ ಆಗಿ ಕುಂತಿರಲ್ಲ. ಈಗ ಹಂಗಾದ್ರೆ ಭರವಸೆ ಕೊಟ್ರ ಮುಂದಿನ ತಿಂಗಳ ಕೊಡ್ತೀವಿ. ಕೊಟ್ಟರಿ, ಮೇಗಳಾರ ಕೊಟ್ರಿ, ಎಲ್ಲ ಪೇಮೆಂಟ್ ಕ್ಲಿಯರ್ ಮಾಡ್ಕೋಂತ. ಸುಮಾರು ಎಷ್ಟು ವರ್ಷದಿಂದ ಮಾಡಕತ್ತಿರ ಮೇಲೆ ಕೆಲಸ? ನಮ್ದನ್ರಿ 40 ವರ್ಷ ಮೇಲೆ ಆಗ್ಯಾರ, ಕಮ್ಮಿ ಇಲ್ರಿ. ಯಾವಾಗ ಈ ತರ ಆಗಿತ್ತೈತೆ? ಫಸ್ಟ್ ಮೊದಲು ಹಾಕತ್ರಿ, ಈ ತರ ಆಗಿಲ್ರಿ. ಈಗ ಒಂದು 4 ವರ್ಷದಿಂದ ಹಿಂಗ ಆಗತೈತಿ. ಹೇಳ್ತೀವಿ, ಪಗಾರ ಇಲ್ಲ ಸರ್. ಅದಕ್ಕಾಗಿ ಕೇಳಕ್ ಬಂದಿದ್ವಿ. ಅವ್ರು ದೊಡ್ಡ ಸಾವಿರ ಮೇಲೆ ಫೋನ್ ಮಾಡಿ ಮಾಡ್ತೀವಿ ಬರೋ ತಿಂಗಳ ಅಂದಾರ. ಈ ಮನೆ ತ್ರಾಸ ಆಗ್ಬಿಟ್ಟವ್ರಿ. ಒಂದು ಹಬ್ಬ ಇಲ್ಲ, ಒಂದು ಉಣಿವು ಇಲ್ಲ, ಯಾವಕ್ಕೂ ಪಗಾರನ ಬಂದಳ್ರಿ. ಏನು ಮಾಡ್ಬೇಕು? ಅದಕ್ಕಾಗಿ ಬಂದಿದ್ದೀವಿ ಪಗಾರಕ್ಕೆ. ನಾವು ಸ್ಟ್ರೈಕ್ ಕುಂತಿಲ್ಲ, ಪಗಾರ ಕೇಳಕ್ ಬಂದ್ವಿ. ಏನಂದ್ರೆ ಮಗ ಪಗಾರ ಅದೇ ಬರೋ ತಿಂಗಳು ಮಾಡಿಕೊಡ್ತೀವಿ, ಕಳಿಸ್ತೀವಿ ಬಜೆಟ್ ಅಂತ ಮೇಗಳಾರ ಹೇಳ್ಯಾರ. ಅದು ಮತ್ತೆ ಹೆಂಗೈತೆ ಅಂತ ಗೊತ್ತಿಲ್ಲ. ಅವ್ರ ಮೇಲೆ ಅದ್ರ ಫೋನ್ ಮಾಡಿದ್ವಿ, ಈಗ ಹೇಳ್ಯಾರ. ಅಷ್ಟು 7 ತಿಂಗಳು ಆತ್ರಿ, ಪಗಾರ ಇಲ್ಲ, ಏನಿಲ್ಲ, ಕೊಡೋರು ಸಾಲ ಮನೆಗೆ ಬರ್ತಾರ. ದುಡ್ಡು ಸರ್ಕಾರ ಕೇಳಿದ್ರು, ನಿನ್ನ ಬಜೆಟ್ ಬಂದಿಲ್ಲ, ಬಜೆಟ್ ಬಂದಿಲ್ಲ ಅಂತ ಒಂದು ಸಾಬ. ಮತ್ತೆ ಅಯ್ಯೋ ಈಗ ಮಾಡ್ತೀವಿ ಅಂತ ಒಪ್ಕೊಂಡ್ರು. ಮತ್ತೆ 3 ತಿಂಗಳು ಆಗತ್ತೆ ಅಂತ ಹೇಳುತ್ತೆ. ಮತ್ತೆ ಮೇಲೆ ಅಂದ್ರೆ ಮಾತಾಡುತ್ತೆ ಅಂತ. 3-4 ತಿಂಗಳು ಆಯ್ತು, ಅದೊಂದು ಬರೋದು ಬಂದಿಲ್ಲ, ಪಗಾರನಿಲ್ಲರಿ ಅದೊಂದು ಪಾಪ. ಆತ ನೀವು ಮನುಷ್ಯ ಆರಾಮಿಲ್ಲ, ಅದೊಂದು ಆಗೇ ಇಲ್ರಿ. ಸಲುವಾಗಿ ನೋಡ್ರಿ ಬಂದಿರೋದು. ಅವ್ರೇ ನಮ್ಗೇನು ತೊಂದ್ರೆ ಏನು ಕೊಟ್ಟಿಲ್ರಿ. ಪಗಾರ ಇಲ್ದಕ್ಕ ಬರೋದು ನೋಡ್ರಿ. ನಾವು 2-3 ಸಲ ಕೇಳಿ ಕೆಲಸ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಳಿಸಿರ್ತಾರೆ ನಮ್ಮ ಜಂಟಿ ಕೃಷಿ ನಿರ್ದೇಶಕರಿಗೆ. ನಾವು ಆರ್ಥಿಕ ವರ್ಷ ಸ್ಟಾರ್ಟ್ ಆಗಿದ್ದ ಏಪ್ರಿಲಿಂದನೇ ಬರ್ಕೊಳ್ತಿದ್ದೀವಿ ಇವ್ರಿಗೆ ಬಜೆಟ್ ಎಷ್ಟು ಬೇಕು ವರ್ಷಕ್ಕೆ ಅಂತಂದು. ಅಲ್ಲಿನ ಅವರು JD ಆಫೀಸಿಂದನೂ ಕಳಿಸಿದ್ದಾರೆ ಸ್ಟೇಟ್ ಲೆವೆಲ್ ಆಫೀಸ್ ಹೆಡ್ ಆಫೀಸ್ಗೆ. ಅಲ್ಲಿನೂ ಬಜೆಟ್ ಬಂದ ತಕ್ಷಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇವತ್ತು ಮಾತಾಡಿದ ಮೇಲೆ 3rd ಕ್ವಾರ್ಟರ್ ಇನ್ನೊಂದು 15 ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಬಂದಮೇಲೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಈಗ ಅನ್ಕಂತ ಅನ್ಕಂತ ಹೇಳಿದ್ದೀನಿ ನಮ್ಮ ಎಲ್ಲ ಪಗಡಿಯವರಿಗೆ ಎಲ್ಲರದ್ದು ಇದೇ ಸಮಸ್ಯೆ ಐತೆ ಅಂತ ಹೇಳಿದ್ರು ಅವರು ಎಲ್ಲ ಇನ್ನ ಯಾರು ಯಾವ ಆಫೀಸರ್ ಹೇಳಿರ್ಲಿಲ್ಲ ಅವ್ರಿಗೆ ಕೇಳ್ರಿ ನಂದು ಒಟ್ಟ ರೇಟ್ ಅಂದ್ರೆ ವಿ ಅಂದ್ರೆ ಲಾಸ್ಟಿಗೆ ಬರೋದ ಅಂದ್ರೆ ವಿ ಅಂದ್ರೆ ಲಾಸ್ಟಿಗೆ ಬರೋದ ಸರ್ದಿ ಎ ಬಿ ಸಿ ಡಿ ಅಂತ ಚಾಲೂ ಮಾಡ್ತಾರೆ ಅಲ್ಲಿವರೆಗೆ ಯಾರು ಹೇಳಿರ್ಲಿಲ್ಲ ನಾನೇ ಹೇಳಿದೆ ನಮ್ಮ ಎದ್ದಿನಗುಲಿಯವ್ರ ಸಮಸ್ಯೆ ಇದೆ ಸಂಬಳ ಅಂತ ಅಂದ್ರೆ ಹೌದೌದು ಹೌದು ಸರ್ ನಮ್ದು ನಮ್ದು ಸಮಸ್ಯೆ ಐತೆ ನಮ್ದು ಸಮಸ್ಯೆ ಅವಾಗ ಹೇಳ್ತಾರೆ ಎಲ್ಲರೂ ಎಲ್ಲ ಸ್ಟೇಟ್ ಲೆವೆಲ್ ನಮ್ದು ಐತ್ರಿ ನಮ್ದು ಬಂದಿಲ್ಲ ನಮ್ದು ಬಂದಿಲ್ಲ ಅಂತ ಹೇಳ್ತಾರೆ ಅದಷ್ಟು ನಾನು ಮತ್ತೆ ಎಲ್ದಿಂದ ಕೇಳಿದ್ದೀನಿ ಅವಾಗ ಸರಿ ಸರಿ ಈಗ 7 ತಿಂಗಳಿಂದ ಸರ್ಕಾರ ನಿಮಗೇನು ಅದನ್ನು ಹೇಳ್ತಿ ನೀವು ಅದನ್ನು ಹೇಳ್ಬಿಟ್ರಿ ಈಗ ಅವ್ರು ಮತ್ತೆ ಹೆಂಗೆ ಊಟ ಮಾಡ್ಕೊಂಡು ಹೆಂಗೆ ಡ್ಯೂಟಿಗೆ ಬರ್ಬೇಕು ಅವ್ರಿಗೆ ಕೊಟ್ಟಾರೆ ಹೆಂಗೆ ಅಕ್ಕಿ ತಂದಲ್ಲಿ ಉಪ್ಪು ತಂದಲ್ಲಿ ಬೇಳೆ ತಂದೆ ಅವ್ರ ಗತಿ ಹೆಂಗೆ ಹೇಳ್ರಿ ನಮ್ಮ ಪ್ರಯತ್ನ ನಾವು ಮಾಡಿದ್ವಿ ಈಗ ಅಲ್ಲಿನೂ ನಾವು ಖುದ್ದಾಗಿ ಆಫೀಸ್ ಹೆಡ್ ಆಫೀಸ್ಗೆ ಹೋಗಿ ಬಂದೀವಿ ಜಿಲ್ಲಾ ಇದಕ್ಕೆ ಜಂಟಿ ಕೃಷಿ ನಿರ್ದೇಶಕರು ಹೋಗಿ ಬಂದ್ವಿ ಮತ್ತೆ ಲೆಟರ್ ಮುಖಾಂತರ ಪ್ರೂಫ್ನೂ ಅದಾವೆ ನಮಗೆ ನಾವೇನು ಸುಳ್ಳು ಹೇಳ್ತಿಲ್ಲ ಏನಿಲ್ಲ ಪ್ರೂಫ್ ಅದೇ ಒಪ್ಪಿಗೆ ಪ್ರೂಫ್ನ ಬಗ್ಗೆ ನಾವು ಮಾತಾಡಿದ್ವಿ ಸರ್ ಈಗ 7 ತಿಂಗಳಿಂದ ಪಗಾರ ಇಲ್ಲ ಅಂತಂದ್ರೆ ಏನು ಊಟ ಮಾಡ್ಕೊಂಬಂದು ನಿಮ್ಮ ಇಲಾಖೆಯಲ್ಲಿ ದುಡಿಬೇಕು ನಾವು ಮಾಡಿದೀವಲ್ಲಪ್ಪ ನಮ್ಮ ಪ್ರಯತ್ನ ನಾವು ಮಾಡಿದ್ವಿ ಏನು ಮಾಡೋದು ಹೇಳಿ ಈಗ ದುಡ್ಸೋಣ ಮಾತ್ರ ಜವಾಬ್ದಾರಿ ನಿಮ್ದಲ್ರಿ ಅಲ್ಲಿ ಕೂಲಿ ಕೇಳ್ಬೇಕು ಕೇಳಕತ್ತೀವಿ ಹೆಂಗ ಅಂತ ಅದಕ್ಕೆ ನಾವು ಕೇಳಕ್ಕೆ ನಾವು ಸುಮ್ಮನೆ ಕೂತ್ಕೊಂಡಿವಿ ನಿಮ್ಗೆ ಗೊತ್ತಿದ್ದಲ್ಲ 10 ಲೆಟರ್ ಬರ್ತಿದ್ವಿ ಒಂದಲ್ಲ ಎರಡಲ್ಲ 10 ಲೆಟರ್ ಮತ್ತೆ ಖುದ್ದಾಗಿ ಹೋಗಿ ನಾವು ಹೋಗಿ ಬಂದಿವಿ ಸಮಸ್ಯೆ ಹೇಳಿ ಬಂದಿದ್ದೀವಿ ನಾವೇನು ಸುಮ್ಮನೆ ಕೂತಿದ್ದೇವಪ್ಪ ಅಂದ್ರೆ ಆ ಮತ್ತೆ ಮೇಲೆ ನಮ್ಮ ಕಡೆಯಿಂದ ಪ್ರಯತ್ನ ಇಲ್ಲ ಸುಮ್ಮನೆ ಕಾಣು ಮುಚ್ಚಿ ಕೂತಾರ ಅಂದ್ರೆ ಗೊತ್ತಿದೆ ನಮ್ದು ನೇಚರ್ ಏನಂತ ನಿಮ್ಮ ಇವ್ರಿಗೆ ನೌಕರರಿಗೆ ಗೊತ್ತಿದೆ ನಮಗೆ ನಮ್ಮದು 4 ವರ್ಷದ 4 ತಿಂಗಳಾಗಿರಲಿಲ್ಲ ಆಗಿದೆ ಇವ್ರದ್ದು 1 ವರ್ಷದ್ದು ಆಗಿರಲಿಲ್ಲ ಪಿಗಿಟಿಗವ್ರದ್ದು ನಮ್ದು ಇನ್ನೂ ಒಂದು ಲಾಸ್ಟ್ 1 ತಿಂಗಳದ್ದು ಆಗಿಲ್ಲ ಅನ್ಸುತ್ತೆ ಆಗಿಲ್ಲ ನಮ್ದು ಆಗಿಲ್ಲ ಎಷ್ಟನೇ ತಿಂಗಳದ್ದು ಆಗಿಲ್ಲ ನಮ್ದು ಯಾವ್ದಾಗಿಲ್ರದು ಅಕ್ಟೋಬರ್ ಅಕ್ಟೋಬರ್ನಿಂದ ನಿಮ್ಮ ಆಗಿಲ್ಲ ಮಾತಾಡಕ್ ಬರೋದಿಲ್ಲ ನಾವು ಕೇಳ್ಬೇಕ ಜೆ ಡಿ ಆಫೀಸ್ ನಮ್ಮ ಕಂಟ್ರೋಲಿಂಗ್ ಅಥಾರಿಟಿ ಅವರು ಜೆ ಡಿ ಅವರು ಡಿ ಡಿ ಅವರು ನಾವು ಅವ್ರಿಗೆ ಕೇಳ್ಬೇಕು ನಮ್ಮ ಸಮಸ್ಯೆ ಏನಿದ್ರು ನಾವು ಹೋಗಿ ಡೈರೆಕ್ಟ್ ಆಗಿ ಮಾತಾಡಕ್ ಬರಲ್ಲ ಪದ್ಧತಿನೇ ಹಂಗಿರೋದು ಆದ್ರೂ ನಾವು ಹೋಗಿ ಹೋಗಿ ಬಂದಿದ್ದೀವಿ ಕೇಳಿದ್ವಿ ಕಷ್ಟ ಐತೆ ಅಂತಂದ್ರೆ ಅಷ್ಟು ಪ್ರಯತ್ನ ಮಾಡೀವಿ ಈಗ 5-6 ತಿಂಗಳ ಗಟ್ಟಲೆ ಬಿಟ್ಟು